ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಚಾನೆಲ್ ನಲ್ಲಿ ಒಂದು ಯೂನಿಕ್ ಆಗಿರೋ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳ್ಕೊಳ್ಳೋಣ ಈ ಬಿಸ್ನೆಸ್ ಹೊಸ ಪ್ರಾಡಕ್ಟ್ ಆಗಿದ್ದು ಮಾರ್ಕೆಟಿಂಗ್ ಕೂಡ ಈಸಿಯಾಗಿ ಮಾಡಬಹುದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಅಂದ್ರೆ ಕಡಿಮೆ ಆದ್ರೆ ಲಾಭ ಜಾಸ್ತಿ ಇದೆ ಯಾರು ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡಬಹುದು ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಈ ಟಾಪಿಕ್ ಏನಪ್ಪಾ ಅಂದರೆ ಬೇಕಡ್ ವೆಜಿಟೇಬಲ್ ಚಿಪ್ಸ್ ಈ ತುಂಬ ಜನ ಹೆಲ್ತ್ ಕಾನ್ಶಿಯನ್ಸ್ ಆಗಿ ಯೋಚನೆ ಮಾಡ್ತಾರೆ ಆದ್ರೆ ಈಗ ಯಾರಿಗೂ ಬಾಯಿ ಕಟ್ಟಕ್ಕಂತೂ ಆಗಲ್ಲ ಎಲ್ಲರಿಗೂ ಒಳ್ಳೆ ಹೆಲ್ತ್ ಬೇಕು ಆದ್ರೆ ಬಾಯಿ ರುಚಿ ಮಾತ್ರ ಯಾರಿಗೂ ತಪ್ಸಕ್ಕೆ ಸಾಧ್ಯ ಇಲ್ಲ ಏನಾದರೂ ತಿಂತಾನೆ ಇರಬೇಕು ಅನ್ಕೊಳ್ತಾನೆ ಇರ್ತಾರೆ ಬೇಕಾದ್ರೆ ಏನ್ ಬೇಕಾದ್ರೂ ನಿಲ್ಲಿಸಬಹುದು ಆದ್ರೆ ಈ ಕುರುಕ್ಲು ತಿಂಡಿ ತಿನ್ನೋದು ನಿಲ್ಸಕ್ಕೆ ತುಂಬಾನೇ ಕಷ್ಟ ಆಗತ್ತೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಬೇಕ್ಡ್ ವೆಜಿಟೇಬಲ್ ಚಿಪ್ಸ್ ಇದು ದೊಡ್ಡೋರಿಗಿಂದ ಹಿಡಿದು ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ಇದನ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಬಹುದು ಈ ಬೇಕ್ಡ್ ವೆಜಿಟೇಬಲ್ ಚಿಪ್ಸ್ನ ಹೇಗೆ ರೆಡಿ ಮಾಡೋದು ಅಂತ ಅಂದ್ರೆ ಒಂದು ಕೆ ಜಿ ಚಿಪ್ಸ್ ಮಾಡೋಕ್ಕೆ ಮೂರು ಕೆ ಜಿ ವೆಜಿಟೇಬಲ್ ಬೇಕಾಗುತ್ತೆ ಈಗ ಎಕ್ಸಾಂಪಲ್ ನಾವು ಬೀಟ್ರೋಟ್ ಚಿಪ್ಸ್ ರೆಡಿ ಮಾಡ್ತಾ ಇದ್ದೀವಿ ಅಂದ್ರೆ ಕೆ ಕೆಜಿ ಬೀಟ್ರೋಟ್ ಅಲ್ಲಿ ಒಂದು ಕೆ ಜಿ ಚಿಪ್ಸ್ ರೆಡಿ ಆಗುತ್ತೆ ಒಂದು ಕೆ ಜಿ ಬೀಟ್ರೋಟ್ ಬಂದು ಮೂವತ್ತು ರೂಪಾಯಿ ಅಥವಾ ಹೆಚ್ಚು ಕಡಿಮೆ ಇರುತ್ತೆ ಇಲ್ಲಿ ಬೀಟ್ರೋಟ್ ಅಂತಲ್ಲ ಫ್ರೆಂಡ್ಸ್ ನಾನು ಎಕ್ಸಾಂಪಲ್ ಗೆ ಬೀಟ್ರೋಟ್ ಹೇಳ್ತಾ ಇದೀನಿ ನೀವು ಯಾವುದೇ ರೀತಿ ತರಕಾರಿಯನ್ನು ಕೂಡ ಯೂಸ್ ಮಾಡಬಹುದು ಮತ್ತೆ ಇದಕ್ಕೆ ಮೂರು ಸ್ಪೂನು ಎಣ್ಣೆ ಉಪ್ಪು ಮತ್ತೆ ಮೆಣಸು ಪುಡಿ ಬೇಕಾಗತ್ತೆ ಈ ತರಕಾರಿನ ನೀವು ಏನ್ ತರ್ಕಾರಿ ಆ ತರಕಾರಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಜೊತೆಗೆ ಎಣ್ಣೆ ಉಪ್ಪು ಖಾರದ ಪುಡಿ ಹಾಕಬಹುದು ಅಥವಾ ಪೆಪ್ಪರ್ ಪೌಡ್ರ್ ಹಾಕ್ಬೋದು ನಿಮ್ಮ ಚಾಯ್ಸ್ ಅಲ್ಲಿ ಅಥವಾ ಬರೀ ಉಪ್ಪು ಉಪ್ಪಿಂದ ಕೂಡ ನೀವು ಮಾಡಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಲಾರ್ ಬೇಕಿಂಗು ಅಥವಾ ಎಲೆಕ್ಟ್ರಿಕ್ ಬೇಕಿಂಗ್ ನಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡಿ ಆಮೇಲೆ ಅದನ್ನ ಹೊರಗೆ ತೆಗೆದು ಆರಿಸಿ ನೀವು ಪ್ಯಾಕ್ ಮಾಡಬಹುದು ಈ ಸೋಲಾರ್ ಬೇಕಿಂಗು ಎಲೆಕ್ಟ್ರಿಕ್ ಬೇಕಿಂಗ್ ಮಿಷಿನ್ ಎಲ್ಲಿ ಸಿಗುತ್ತೆ ಇದ್ರ ಪ್ರೈಸ್ ಎಷ್ಟು ಈ ರೀತಿ ಎಲ್ಲಾ ರೀತಿ ಮಾಹಿತಿಗಳಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಫ್ರೆಂಡ್ಸ್ ಈ ಬಿಸ್ನೆಸ್ ನ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಕೆ ಕೆಜಿ ಚಿಪ್ಸ್ ರೆಡಿ ಮಾಡೋದಕ್ಕೆ ಬಂದು ನಮ್ಮ ಇನ್ವೆಸ್ಟ್ಮೆಂಟ್ ನೂರ ರೂಪಾಯಿ ಆಗತ್ತೆ ಮಾರ್ಕೆಟ್ ರೇಟ್ ನೀವು ಮಾರ್ಕೆಟ್ ಅಲ್ಲಿ ಇದನ್ನ ಸಾವಿರದ ನಾನೂರವರೆಗೂ ಕೂಡ ಸೇಲ್ ಮಾಡ್ಬೋದು ಆದ್ರೆ ನಿಮ್ದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನೀವು ಐನೂರು ರೂಪಾಯಿಗೆ ಕೆ ಕೆಜಿ ಸೇಲ್ ಮಾಡಿ ಅಷ್ಟ್ ಐನೂರು ರೂಪಾಯಿ ಸೇಲ್ ಮಾಡೋದಾದ್ರೆ ಪ್ರಾಫಿಟ್ ಒಂದು ಕೆಜಿಗೆ ನಿಮಗೆ ಮುನ್ನೂರ ರೂಪಾಯಿ ಸಿಗತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ನೂರ ರೂಪಾಯಿ ರೂಪಾಯಿ ಅದೇ ಬೇರೆ ಬೇರೆ ರೀತಿ ತರಕಾರಿಗಳನ್ನು ಯೂಸ್ ಮಾಡಿ ದಿನಕ್ಕೆ ಹತ್ತು ಕೆಜಿ ಸೇಲ್ ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಈ ಚಿಪ್ಸ್ ಮಾಡೋಕೆ ಯಾವುದೇ ರೀತಿ ವೆಜಿಟೇಬಲ್ ಬೇಕಾದ್ರೂ ಯೂಸ್ ಮಾಡಬಹುದು ಲೈಕ್ ಬೀಟ್ರೋಟು ಬೀಟ್ರೋಟು ಆಲೂಗೆಡ್ಡೆ ಕ್ಯಾರೆಟ್ ಈ ರೀತಿ ಗೆಡ್ಡೆ ತರ ಬರುತ್ತಲ್ಲ ಈ ಗೆಣಸ್ ಇಂದ ಗೆಡ್ಡೆಗಳ ತರ ಬರೋದ್ರಲ್ಲಿ ನೀವು ಮಾಡೋದ್ರಿಂದ ಒಳ್ಳೆ ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರತ್ತೆ ಆದರೆ ನಾರ್ ಪದಾರ್ಥ ಇರುವಂತ ತರಕಾರಿಗಳನ್ನು ಯೂಸ್ ಮಾಡಬೇಡಿ ಅದು ತಿನ್ನೋದಕ್ಕೂ ಸರಿ ಆಗಲ್ಲ ಈ ಬೀನ್ಸ್ ಪಡವಲ್ಕಾಯಿ ಹೀರೆಕಾಯಿ ಈ ಥರ ತರಕಾರಿಗಳಿಂದ ಮಾಡಿದ್ರೆ ಅದು ತಿನ್ನೋದಕ್ಕೂ ಕೂಡ ಸರಿ ಆಗಲ್ಲ ಆದಷ್ಟು ರೂಟ್ ವೆಜಿಟೇಬಲ್ಗಳನ್ನು ಯೂಸ್ ಮಾಡಿ ಈ ಬಿಸ್ನೆಸ್ ಮಾಡೋದಕ್ಕೆ ಎಫ್ ಎಸ್ ಐ ಲೈಸೆನ್ಸ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ ಡಿಫ್ರೆಂಟ್ ವೆರೈಟಿ ಡಿಫರೆಂಟ್ ಫ್ಲೇವರ್ಗಳಲ್ಲಿ ಮಾಡಿ ಸೇಲ್ ಮಾಡಿ ತುಂಬಾ ಚೆನ್ನಾಗಿ ಅದು ಕೂಡ ಸೇಲ್ ಆಗತ್ತೆ ಇದನ್ನ ಮಾರ್ಕೆಟಿಂಗ್ ಹೇಗಪ್ಪ ಮಾಡೋದು ಅಂದ್ರೆ ನಿಮ್ ಹತ್ರದ ಅಂಗಡಿಗಳಲ್ಲಿ ಸೇಲ್ ಮಾಡಬಹುದು ಬೇಕರಿಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಲ್ಗಳಲ್ಲಿ ಆನ್ಲೈನ್ ಶಾಪ್ಗಳಲ್ಲಿ ಕೂಡ ನೀವು ಸೇಲ್ ಮಾಡಬಹುದು ನೂರ್ ಗ್ರಾಮ್ ನೂರ್ ಅದನ್ನ ನೂರ್ ಗ್ರಾಮು ಇನ್ನೂರು ಗ್ರಾಮು ಪ್ಯಾಕ್ ಮಾಡಿ ಸೇಲ್ ಮಾಡಬಹುದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತರ ಈಗ ಹೇಗೆ ಚಿಪ್ಸ್ ಗಳು ಸಿಗ್ತಾ ಇದೆಯೋ ಆ ತರ ಚಿಪ್ಸ್ ತರ ಕೂಡ ಪ್ಯಾಕ್ ಮಾಡಿ ಅದನ್ನು ಕೂಡ ಸೇಲ್ ಮಾಡಬಹುದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ಬಿಸ್ನೆಸ್ ಐಡಿಯಾದೊಂದಿಗೆ ನಿಮ್ಮ ಇದ್ರು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ